ನಮಸ್ತೆ ಸರ್. ನನಗೆ ನಾನು ಧರಣಿ ಮಂಡಲ ಮಧ್ಯದೊಳಗೆ ಸ್ಕ್ರಿಪ್ಟ್ ಕೇಳಿದೆ ಇಲ್ಲೇ ನಾಗರಬಾವಿ ನಮ್ಮೂರು ತಿಂಡಿ ಹೋಟ್ಲಲ್ಲಿ. ಕೇಳಿದಾಗಲೇ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಬಂದಿತ್ತು. ಆ ಮೂ ನನಗೆ ನನ್ನ ರೋಲ್ ಬಗ್ಗೆ ಮಾತ್ರ ಹೇಳೋದು, ಡೈರೆಕ್ಟ್ರು ಶ್ರೀಧರ್ ಏನಿದೆ ನನ್ನ ರೋಲ್ ಬಗ್ಗೆ ಮಾತ್ರ ಹೇಳಿದ್ದು. ಬಟ್ ನನ್ನ ರೋಲ್ ಬಗ್ಗೆನೇ ಇಷ್ಟೊಂದು ಕ್ಲಾರಿಟಿಯಾಗಿ ಇಷ್ಟೊಂದು ಚಂದವಾಗಿ ಹೇಳಿದ್ರಂದರೆ ಬೇರೆ ಕೂಡ ಇನ್ನೊಂದು 5 ಟ್ರ್ಯಾಕ್ ಏನು ಬರುತ್ತೆ ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಂಗೆ ಅವತ್ತೇ ಅನಿಸಿತ್ತು. ಬಟ್ ನಾನೀಗ ಟ್ರೈಲರ್ ನೋಡಿದೆ, ಬೇರೆ ಬೇರೆ ಫುಟೇಜಸ್ ನೋಡಿದೆ, ಅವ್ರು ಮಾಡ್ದಂಥ ನೋಡಿದಾಗ ನನಗೆ ಅನಿಸ್ತು ಖಂಡಿತವಾಗಿ ಈ ಮೂವಿ ಒಂದು ಸೂಪರ್ಬ್ ಆಗುತ್ತೆ. ನೋಡಿದವರಿಗೆ ಮತ್ತೊಂದ್ಸಲ ನೋಡಬೇಕು, ಇನ್ನು 4 ಜನರಿಗೆ ಹೇಳಬೇಕು ಈ ಮೂವಿನ ನೋಡಿ ಅಂತ. ಆ ಥರ ಒಂದು ಫೀಲ್ ಬರುತ್ತೆ ಅಂತ ನಂಗೆ ಪಕ್ಕ ಇದೆ ಸರ್. ಕಾನ್ಫಿಡೆಂಟ್ ಆಗಿದ್ದೀನಿ, ನಮ್ಮ ಟೀಮ್ ಫುಲ್ ಕಾನ್ಫಿಡೆನ್ಸಲ್ಲಿದೆ. ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಸರ್, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೆಕೆಂಡ್, ನನ್ನ ಕ್ಯಾರೆಕ್ಟರ್, ನಾನು ಇದುವರೆಗೆ ಮಾಡಿದಂಥದ್ದು ಎಲ್ಲನೂ ನಾನು ತುಂಬ ವಿಲನ್ ಆಗಿ ಮಾಡಿದ್ದು. ರಫ್ ಆ್ಯಂಡ್ ಟಪ್ಪು, ವಿಯರ್ಡ್ ಲುಕ್ಕು, ವಿಯರ್ಡ್ ವಾಯ್ಸ್ ಟೋನು, ವಿಯರ್ಡ್ ಎಕ್ಸ್ಪ್ರೆಷನು, ಇದನ್ನೆಲ್ಲ ಕೊಟ್ಟವನು ನಾನು. ಇದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗಿರುವಂಥದ್ದು, ತುಂಬ ಹಂಬಲ್ ಆಗಿರುವಂಥದ್ದು. ತನ್ನ ಲೈಫಲ್ಲಿ ಆವತ್ತೊಂದು ದಿವಸ ತುಂಬ ಅಮೂಲ್ಯವಾದನ್ನು ಕಳ್ಕೊಬಿಡ್ತಾನೆ, ಅದನ್ನು ಹುಡುಕಾಟದಲ್ಲಿರ್ತಾನೆ ಅಂತ ಒಂದು ಕ್ಯಾರೆಕ್ಟರು. ಈ ಥರ ಸಾಫ್ಟ್ ಕ್ಯಾರೆಕ್ಟರ್ ನಾನು ಎಲ್ಲೂ ಮಾಡಿಲ್ಲ. ನನಗೆ ಅದಕ್ಕೆ ಈ ಕ್ಯಾರೆಕ್ಟರ್ನ ಮಾಡಲೇಬೇಕು, ನನಗೆ ಚಾಲೆಂಜಿಂಗ್ ಅಂತ ಅನಿಸ್ತು. ಒಬ್ಬ ಆ್ಯಕ್ಟರ್ಗೆ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ಸಿಗಬೇಕು. ಅವನು ಪ್ರೀವಿಯಸ್ ಮಾಡಿದಂಥ ಮೂವಿ, ಇನ್ನು ನೆಕ್ಸ್ಟ್ ಮಾಡ್ತಿರೋ ಮೂವಿ ತುಂಬ ಡಿಫ್ರೆಂಟ್ ಆಗಿರಬೇಕು. ಆವಾಗ ಜನ ಒಂದು ಕಲ್ಪನೆ ಅಂತ ಬಂದಿರ್ತಾರೆ, ಏ ಇವನು ಈ ಥರ ಇರ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದು ನೋಡಿದಾಗ ಅವರಿಗೆ ಒಂಥರ ಸ್ಪೆಷಲ್ ಅಂತ ಅನಿಸ್ಬೇಕು. ಆವಾಗ ಆ್ಯಕ್ಟರ್ ಗೆದ್ದ ಅಂತ ಅಲ್ಲೇ ಗೆಲ್ತಾನೆ. ನೋಡಿದ ತಕ್ಷಣನೇ ಇವನು ಆ ಥರ ಇಲ್ಲಲ್ಲ ಅಂತ ಅನಿಸಿದಾಗಲೇ ಗೆದ್ದ. ಉಳಿದಂತೆ ಪರ್ಫಾರ್ಮೆನ್ಸು ಮತ್ತು ಉಳಿದೆಲ್ಲ ಅವನಿಗೆ ಅಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ನಂಗೆ ಈ ಮೂವಿಯಲ್ಲಿ ಸಿಕ್ತು. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಡೈರೆಕ್ಟರು ಶ್ರೀಧರ್ ಅವರಿಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ಓಂಕರ್ ಅವರಿಗೆ. ತುಂಬ ಚೆನ್ನಾಗಿತ್ತು. ಸುಮಾರು 70 ಡೇಸ್ ಇವರು ಶೂಟ್ ಮಾಡಿದ್ದಾರೆ. ಒಂದು 18-20 ದಿವಸ ನಾನು ಶೂಟ್ ಮಾಡಿದ್ದೀನಿ. ಅಂದರೆ ಬೇರೆ ಬೇರೆ ಕಾಂಬಿನೇಷನ್ ನನಗೊಂದು 7-8 ದಿವಸ ಇತ್ತು, ಉಳಿದಿದ್ದೆಲ್ಲ ನನ್ನ ಒಬ್ಬನೇದೇ ಇತ್ತು. ಅಂದರೆ ಕೊರೋನಾಗಿಂತ ಮುಂಚೆ ಒಂದು 1/2 ಶೂಟ್ ಮಾಡಿದ್ವಿ, ಕೊರೋನಾ ನಂತರ ಮತ್ತೆ ಶೂಟ್ ಮಾಡಿದ್ವಿ. ಕೊರೋನಾಗಿಂತ ಬಿಫೋರ್ ಬ್ಯಾಂಗ್ಳೂರ್ ನೈಟಲ್ಲಿ ಫುಲ್ ಜನ ಇರ್ತಿದ್ರು, ಎಲ್ಲಿ ನೋಡಿದ್ರೆ ಅಲ್ಲಿ ಬೈಕೆಲ್ಲ ಓಡಾಡ್ತಿತ್ತು. ಆಫ್ಟರ್ ಕೊರೋನಾ ಶೂಟ್ ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಚೇಂಜ್ ಆಗಿತ್ತು, ಯಾರೂ ಇಲ್ಲ ರಸ್ತೆಯಲ್ಲಿ, ಸ್ಟ್ರೀಟ್ ಲೈಟ್ಗಳು, ಮರಗಳು, ಗಾಳಿ, ಒಂದು ಹೊಸ ಫೀಲ್ ನನಗೆ. ಒಂದು ಬ್ಯಾಂಗ್ಳೂರನ್ನ ಒಂದು 2 ಶೇಡಲ್ಲಿ ನೋಡಿದೆ ನಾನು. ಆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಮತ್ತು ಕದ್ದು ಶೂಟ್ ಮಾಡಿದ್ದೀವಿ, ಮತ್ತು ಒಂದು ಶೂಟ್ ಎಲ್ಲ ರೆಡಿ, ಎಲ್ಲ ನಾವು ಎಲ್ಲ ರೆಡಿಯಾಗಿರ್ತೀವಿ. ಆ ಲೊಕೇಶನ್ ಏನಾದರೂ ಪ್ರಾಬ್ಲಮ್ ಬಂದುಬಿಡುತ್ತೆ, ಇಮಿಡಿಯೇಟ್ ಶಿಫ್ಟ್ ಅಂತ ಹೇಳ್ಬಿಡ್ತಾರೆ. ಮತ್ತೆ 3 ಅವರ್ಸ್ ಶಿಫ್ಟಿಂಗ್ ಆಗಿ ಮತ್ತೆ ಹೋಗ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಇವತ್ತು 2 ಗಂಟೆ ಮುಗಿಯುತ್ತೆ, ಪ್ಯಾಕಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು 6 ಗಂಟೆವರೆಗೂ ಹೋಗ್ಬಿಡುತ್ತೆ, ಮತ್ತು ಲೈಟ್ ಬರೋವರೆಗೂ ಹೋಗ್ಬಿಡುತ್ತೆ. ಇಂಥದ್ದೆಲ್ಲ ಬಂದಿತ್ತು, ಸ್ವೀಟ್ ಮೆಮೊರಿ ಅದೆಲ್ಲ. ನಂಗೆ ಖುಷಿ ಆಯಿತು ಅಂದರೆ ಅವರು ನರೇಷನ್ ಮಾಡ್ತಾ ರೀತಿನೇ ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಆ ಒಂದು ಕ್ಯಾರೆಕ್ಟರ್ನ ಅನುಭವಿಸ್ಬಿಟ್ಟೆ ಅವ್ರು ಹೇಳಿದಾಗಲೇ. ಮತ್ತು ನಂಗೆ ಅನ್ನಿಸ್ತು ಇದನ್ನು ಮಾಡಲೇಬೇಕಂತ ಅನ್ನಿಸ್ತು. ಬಟ್ ನಾನು ಆವಾಗ ಸಲಗ ಮಾಡ್ತಿದ್ದೆ, ಲುಕ್ ಚೇಂಜ್ ಅಂತ ಬಂತು. ಆವಾಗ ಲುಕ್ ಚೇಂಜ್ ಆಗಲೇಬೇಕಿತ್ತು. ಆವಾಗ ನಾನು ಅವ್ರಿಗೆ ಹೇಳಿದೆ, ಇದು ನೀವು ನನಗೋಸ್ಕರ ಕಾಯಬೇಡಿ, ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಮೂವಿ ನಾವು 6 ತಿಂಗಳಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದು ವರ್ಷನೂ ಹೋಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ, ನನಗೋಸ್ಕರ ವೇಟ್ ಮಾಡಬೇಡಿ ಅಂತಂದ್ಬಿಟ್ಟು. ಲುಕ್ ಯಾವಾಗ ಕಟ್ಟಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಬಟ್ ಶ್ರೀಧರಿಗೆ ನಾನೇ ಬೇಕಿತ್ತು, ನನಗೋಸ್ಕರ ಸುಮಾರು 6 ಮಂತ್ ನನಗೋಸ್ಕರ ವೇಟ್ ಮಾಡಿದ್ರು, ಕೊನೆಗೆ ನನ್ನನ್ನು ಹಾಕ್ಕೊಂಡ್ರು. ಇವತ್ತು ನಾನು ಒಂದು ಖುಷಿಯಲ್ಲಿದ್ದೀನಿ, ಯಾಕಂದರೆ ನಾನು ಅವತ್ತು ಮಿಸ್ ಮಾಡಿದ್ದಿದ್ರೆ ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಹೇಳೋಕ್ಕಾಗ್ತಿರ್ಲಿಲ್ಲ ನಿಮಗೆ. ಮತ್ತು ಈ ಥರ ಕ್ಯಾರೆಕ್ಟರ್ಗೆ ನಾನು ಇನ್ನೂ ತುಂಬ ಟೈಮ್ ವೇಟ್ ಮಾಡಬೇಕಾಗಿತ್ತು. ಸೊ ಇದೆಲ್ಲನೂ ಏನೂ ಆಗಿಲ್ಲ, ಗಾಡ್ ಗ್ರೇಸ್. ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೀವೆಲ್ಲ ಇಷ್ಟಪಡ್ತೀರಾ ಸರ್? ಅದು ನಾನಿರಲಿಲ್ಲ ಶೂಟಿಗೆ, ಬಟ್ ನಮ್ಮ ಕಾಕ್ರೋಚು ಅಲ್ಲೇ ಇದ್ರು, ಸುದಿ ಅವರು ಅಲ್ಲೇ ಇದ್ರಂತೆ. ಅಂದರೆ ನೈಟ್ ಶೂಟ್ ನಡೀತಿರ್ಬೇಕಾದ್ರೆ ಇಬ್ಬರು, ಅಂದರೆ ಅವ್ರಿಗೆ ಗೊತ್ತಲ್ಲ, ನೈಟ್ ಅಂದಮೇಲೆ ಅವ್ರು ಕುಡ್ದೇ ಇರ್ತಾರೆ, ಕುಡಿದು ಇವರೆಲ್ಲ ಶೂಟ್ ಮಾಡ್ತಿದ್ದಾರೆ, ಮಚ್ಚೆತ್ಕೊಂಡು ಬೀಸ್ಕೊಂಡು ಹೋಗಿದ್ದಾನಂತೆ. ಏನಾದರೂ ಸ್ವಲ್ಪ ಆರ್ಟಿಸ್ಟು ಅವರೆಲ್ಲ ತುಂಬ ಪಾಪದವರಾಗಿರ್ತಾರೆ, ಏನು ಕಷ್ಟದಲ್ಲಿ ಬಂದಿರ್ತಾರೆ. ನಾವಾಗಿರಲಿ ಸರ್, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿರಲಿ ಸರ್, ಆರ್ಟಿಸ್ಟೇ, ಅವ್ರ ಮನೆ ಇದೆ, ಮಠ ಇದೆ, ಹೆಂಡತಿ ಮಕ್ಕಳಿರ್ತಾರೆ, ಏನೋ ಒಂದು ಹೋಗ್ಬಿಟ್ಟು ಕುತ್ತಿಗೆ ಎಲ್ಲ ಬಿದ್ದಿದ್ರೆ ಏನಾಗೋದು ಗತಿ? ಬಟ್ ಇವರೆಲ್ಲ ಬೊಬ್ಬೆ ಹೊಡೆದ್ರಂತೆ, ಅವರೆಲ್ಲ ಎಸ್ಕೇಪ್ ಆಗಿಬಿಟ್ರಂತೆ. ಮತ್ತು ಪೊಲೀಸ್ಗೆ ಹೇಳಿದ್ರು, ಅವ್ರನ್ನ ಹಿಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ಎಲ್ಲರದೊಂದು ಲೈಫ್ ಇತ್ತು, ಆ ಪ್ಲೇಸ್ ಅಲ್ಲ ಅದು, ಅದೆಲ್ಲ ಮಾಡೋಕ್ಕೆ ಆ ಪ್ಲೇಸ್ ಅಲ್ಲ ಸರ್. ಅವರು ಜೀವನದಲ್ಲಿ ಯಾರು ನೊಂದಿರ್ತಾನೆ ಅವನನ್ನು ಹಿಂಗೆ ಕಂಡುಹಿಡಿತಾರೆ, ಅವನ ಎಷ್ಟು ದೂರದಲ್ಲಿರಲಿ ಅವ್ರಿಗೆ ಸೆನ್ಸ್ ಆಗಿಬಿಡುತ್ತೆ. ಸಲಗದಲ್ಲಿ ಇದ್ದವರು ಆ ಥರದವರೇ, ಆ ಥರದವ್ರನ್ನೇ ಹುಡುಕಿದವರು, ಹುಡುಕಿ ಅವರಿಗೆ ಅವಕಾಶ ಕೊಟ್ಟಿದ್ದು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತುಂಬ ಸ್ಟ್ರಗಲ್ ಮಾಡ್ತಿದ್ದಾನೆ ಇವನ ಆ ಸ್ಟಪ್ ಇದೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಆ ಒಂದು ಗುಣ ನಂಗೆ ತುಂಬ ಇಷ್ಟ ಸರ್ ಅವ್ರದ್ದು. ಮತ್ತು ಎಲ್ಲರೂ ಒಂದೇ ಥರ ನೋಡ್ತಾರೆ ಸರ್, ನೋಡೋಕೆ ಮಾತ್ರ ರಫ್ ಅಂತ ಅನಿಸ್ಬಿಡುತ್ತೆ, ರೊಮ್ಮ ಇನ್ನು ಸಲಗ ಥರ ಅನಿಸ್ಬಿಡುತ್ತೆ. ತುಂಬ ಮೃದು ಅವರು, ತುಂಬ ಪ್ರೀತಿ ಮಾಡ್ತಾರೆ, ಎಲ್ಲರೂ ಸಮಾನವಾಗಿ ಪ್ರೀತಿ ಮಾಡ್ತಾರೆ ಅವರು. ನಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಈ ಚಿತ್ರ ಇದೆ, ಡಿಸೆಂಬರ್ 2ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ.
ನೀವು ಸಿನಿಮಾ ನೋಡೋಕೆ ಬರೋದೇ ಒಂದು ಎರಡೂವರೆ ಗಂಟೆ, ಯಾಕಂದರೆ ಎಲ್ಲ ನಮ್ಮ ಮರೆಯೋಕೆ ಸಿನಿಮಾ ಅನ್ನೋದೇ ಮಾಯಾಲೋಕ. ನಿಮ್ಮ ಪಕ್ಕ ಶಿವರಾಗಿ ಹೇಳ್ತಾ ಇದ್ದೀನಿ, ನಮ್ಮ ಧರಣಿ ಮಂಡಲ ಮಧ್ಯದೊಳಗೆ ನಿಮಗೊಂದು ಹೊಸ ಮಾಯಾಲೋಕ ಕರ್ಕೊಂಡೋಗುತ್ತೆ. ಫನ್ ಇದೆ, ಫ್ರಸ್ಟ್ರೇಷನ್ ಇದೆ, ಕ್ಲಾಸ್ ಆಗಿದೆ, ಮಾಸ್ ಆಗಿದೆ, ಕಾಮಿಡಿ ಇದೆ, ಎಮೋಷನ್ ಇದೆ, ತಂದೆ ತಾಯಿ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ, ಎಲ್ಲ ಥರದ ಎಮೋಷನ್ ಮಿಕ್ಸ್ಚರ್ ಆಗಿದೆ. ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಂದ ಹಿಡಿದ್ಬಿಟ್ಟು ನಿಮ್ಮ ತಂದೆ ತಾಯಿ ಜೊತೆ ಎಲ್ಲರೂ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಮೂವಿ. ನಾವಂತೂ ತುಂಬ ಸ್ಟ್ರಾಂಗ್ ಆಗಿದ್ದೀವಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ, ಯಾಕಂದರೆ ಆ ಮೂವಿನ ನಾವು ನೋಡಿದ್ದೀವಿ, ಅದೇ ಥರ ಎಲ್ಲರೂ ಇಷ್ಟಪಟ್ಟಿದ್ದೀವಿ. ನೀವು ಕೂಡ ಅಷ್ಟೇ ನೋಡಿದ್ಮೇಲೆ ಇನ್ನೂ 4 ಜನರಿಗೆ ಈ ಮೂವಿನ ನೋಡಲೇಬೇಕಂತ ಹೇಳ್ತೀರಾ. ಸೊ ಅದಷ್ಟು ಬೇಗ ಇದೆ ಡಿಸೆಂಬರ್ 2ಕ್ಕೆ ಬರ್ತೀವಿ, ಎಲ್ಲರ ಜೊತೆಗೆ ಮೂವಿ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.